ಹಾಯ್ ಹಲೋ ನಮಸ್ಕಾರ, ನಾನು ಆರ್ಜೆ ನಿಖಿತಾ, ರೇಡಿಯೋ ಸಿಟಿ 91.1 ಇಂದ. ಈಗ ಪಂಚತಂತ್ರದ ಕಥೆಯೊಂದನ್ನು ಕೇಳೋ ಸಮಯ. ಕಳೆದ ವಾರ ಹಗಲುಗನಸಿನ ಒಂದು ಕಥೆಯನ್ನು ನಿಮ್ಮ ಜೊತೆಲಿ ಹಂಚಿಕೊಂಡಿದ್ದೆ. ತುಂಬ ಹಗಲುಗನಸು ಕಾಣ್ತಾ ಇದ್ರೆ ಏನಾಗುತ್ತೆ ಅಂತ ಆ ಕಥೆ ಕೇಳಿದಾಗ ನಮ್ಗೆ ಗೊತ್ತಾಗಿತ್ತು ಕೂಡ. ಸಾಕಷ್ಟು ಜನ ತುಂಬ ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ರಿ, ತುಂಬ ಜನ ಶೇರ್ ಮಾಡಿದ್ದೀರಿ, ಲೈಕ್ ಮಾಡಿದ್ದೀರಿ, ಕಮೆಂಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ಪಂಚತಂತ್ರದ ಮತ್ತೊಂದು ಕಥೆಯನ್ನು ನಿಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ದಟ್ಟವಾದಂತಹ ಒಂದು ಕಾಡಿತ್ತು. ಈ ಕಾಡಲ್ಲಿ ಪಂಚತಂತ್ರದಲ್ಲಿ ಸಾಧಾರಣವಾಗಿ ಕೇಳುವಂಥ ಎಲ್ಲ ಪ್ರಾಣಿಗಳು ಕೂಡ ವಾಸಿಸ್ತಾ ಇದ್ರು. ಆನೆ, ಹುಲಿ, ಜಿಂಕೆ, ಚಿರತೆ, ಒಂದು ಪುಟ್ಟ ಇಲಿಯೂ ಕೂಡ ಇತ್ತು. ಹೀಗೆ ಸಾಕಷ್ಟು ಪ್ರಾಣಿಗಳು ಅಲ್ಲಿ ವಾಸಿಸ್ತಾ ಇದ್ವು. ಅದರ ಜೊತೆಯಲ್ಲಿ ಒಬ್ಬ ಸನ್ಯಾಸಿಯು ಕೂಡ ಇದ್ರು. ಅವರು ಪ್ರತಿದಿನ ಪ್ರವಚನವನ್ನು ಮಾಡ್ತಾ ಇದ್ರಂತೆ. ಇವರ ಪ್ರವಚನವನ್ನು ಕೇಳೋದಕ್ಕೆ ಕಾಡಲ್ಲಿರುವಂಥ ಎಲ್ಲ ಪ್ರಾಣಿಗಳು ಕೂತ್ಕೊಂಡ್ಬಿಟ್ಟು ಇವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳೋರು. ಒಂದು ದಿನ ಏನಾಗುತ್ತೆ, ಈ ಕಾಡಿನಲ್ಲಿ ಇರುವಂತಹ ಒಂದು ಪುಟ್ಟ ಇಲಿ ಈ ಸನ್ಯಾಸಿಗೋಸ್ಕರ ಒಂದು ಹಣ್ಣನ್ನು ತೊಗೊಂಬರ್ತೀನಿ, ನಮಗೋಸ್ಕರ ಇಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮ ಬದುಕಿಗೆ ಹೇಳ್ಕೊಡ್ತಾ ಇದ್ದಾರೆ, ಮಹಾನ್ ಗುರುಗಳು ಇವರು, ಇವರ ಸೇವೆ ಮಾಡೋದ್ರಿಂದ ನಮ್ಮ ಪುಣ್ಯ ಕೂಡ ಸಿಗುತ್ತೆ ಅಂತ ಹೇಳಿ ಒಂದು ಪುಟ್ಟ ಇಲಿ ಆ ಕಾಡಲ್ಲಿ ಸುತ್ತಮುತ್ತ ಒಂದು ಅಪರೂಪದ ಹಣ್ಣನ್ನು ಹಿಡ್ಕೊಂಡು ಬರೋದಕ್ಕೆ ಮತ್ತು ಇದನ್ನು ಸನ್ಯಾಸಿಗಳಿಗೆ ಕೊಡೋದಕ್ಕೆ ಅಂತ ಹೋಗಿ ಹುಡುಕೋದಕ್ಕೆ ಹೋದಾಗ ಒಂದು ದೊಡ್ಡ ಬೆಕ್ಕು ಈ ಇಲಿಯನ್ನು ಅಟ್ಟಿಸ್ಕೊಂಡು ಬರುತ್ತೆ. ಜೀವ ಭಯದಿಂದ ಓಡಿ ಓಡಿ ಬರುತ್ತೆ. ಕೊನೆಗೂ ಸನ್ಯಾಸಿಯನ್ನ ತಲುಪಿ ಹೇಗಾದ್ರೂ ಮಾಡಿ ನನ್ನನ್ನು ರಕ್ಷಿಸಿ ಅಂತ ಕೇಳಿ ಸನ್ಯಾಸಿಯ ಪಾದಕ್ಕೆ ಬಿದ್ದು ಕೇಳ್ಕೊಳ್ತಾರೆ. ಆಗ ಸನ್ಯಾಸಿ ಸರಿ ಅಂತ ಹೇಳಿ ಒಂದು ನಿಮಿಷ ಯೋಚನೆ ಮಾಡಿಬಿಟ್ಟು ತಕ್ಷಣ ಈ ಒಂದು ಇಲಿಯನ್ನು ಒಂದು ದೊಡ್ಡ ಬೆಕ್ಕಾಗಿ ಮಾರ್ಪಡಿಸ್ತಾರೆ ಅವರ ಸಿದ್ಧಿ ಶಕ್ತಿಯಿಂದ. ತಕ್ಷಣ ಈ ಇಲಿ ಬೆಕ್ಕಾಗಿ ಏನಾಗುತ್ತೆ, ಈ ಬೆಕ್ಕಿಗೆ ತುಂಬ ಸಂತೋಷ ಆಗುತ್ತೆ, ಈಗ ನನ್ನನ್ನು ಯಾರೂ ಹೆದರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಅಲ್ಲಿಂದ ಕಾಡನ್ನೆಲ್ಲ ಸುತ್ತಾಕೊಂಡು ಬರ್ತಾ ಇರಬೇಕಾದ್ರೆ ಏನಾಗುತ್ತೆ, ಕೆಲವು ದಿನಗಳ ತನಕ ಖುಷಿಯಿಂದ ನಾನು ಬೆಕ್ಕು, ಯಾರೂ ನನ್ನನ್ನು ಇಲ್ಲೂ ಕೂಡ ಯಾವ ರೀತಿಯಲ್ಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಓಡಾಡ್ತಿರ್ಬೇಕಾದ್ರೆ ಒಂದು ದಿನ ನರಿ ಬಂದುಬಿಡುತ್ತೆ. ಈಗ ನರಿ ಬೆಕ್ಕನ್ನು ಅಟ್ಟಿಸ್ಕೊಂಡು ಬರುತ್ತೆ. ಜೀವ ಭಯದಿಂದ ಮತ್ತೆ ಈ ಸನ್ಯಾಸಿಯ ಆಶ್ರಮಕ್ಕೆ ಬಂದು ತಲುಪ್ತಾನೆ. ನಂತರ ಮತ್ತೆ ಸನ್ಯಾಸಿ, ಗುರುಗಳೇ ನನ್ನನ್ನು ಹೇಗಾದರೂ ಕಾಪಾಡಿ, ಒಂದು ನರಿ ನನ್ನನ್ನು ಅಟ್ಟಿಸ್ಕೊಂಡು ಬಂದಿದೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ ಸನ್ಯಾಸಿ ತಕ್ಷಣ ಈ ಬೆಕ್ಕನ್ನು ನರಿಯಾಗಿ ಮಾರ್ಪಡಿಸ್ತಾನೆ. ಇನ್ನು ಯಾರು ನನ್ನನ್ನೇನು ಮಾಡೋದಕ್ಕಾಗೋದಿಲ್ಲ, ನಾನು ನರಿಯಾಗಿದ್ದೀನಿ ಅಂತ ಹೇಳಿ ಇಲಿಯ ಬದುಕಿಗಿಂತ ತುಂಬಾನೇ ಉತ್ತಮವಾಗಿರೋದು ಅಂತ ಯೋಚನೆ ಮಾಡಿ ಕೆಲವು ದಿನಗಳ ತನಕ ರಾಜಾರೋಷವಾಗಿ ಕಾಡಲ್ಲೆಲ್ಲ ಓಡಾಡಿಕೊಂಡು ಇದ್ದಂತಹ ಈ ನರಿ ಇನ್ನೇನು ಯಾರು ನನಗೇನು ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ ಹಾಗೇನೆ ಒಂದು ದೊಡ್ಡ ಹುಲಿ ಈತನ ಮೇಲೆ ಅಟ್ಯಾಕ್ ಮಾಡುತ್ತೆ. ತಕ್ಷಣ ರಾಜಾರೋಷವಾಗಿ ಓಡಾಡ್ತಾ ಇದ್ದಂತಹ ಈ ನರಿ ಹುಲಿಗೆ ಹೆದರ್ಕೊಂಡು ಮತ್ತೆ ಸ್ವಾಮೀಜಿ ಹತ್ರ ಹೋಗಿ ಸನ್ಯಾಸಿಯ ಹತ್ರ ಹೋಗ್ಬಿಟ್ಟು ಗುರುಗಳೇ ಹೇಗಾದರೂ ಮಾಡಿ ನನ್ನ ಕಾಪಾಡಿ, ಹುಲಿ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ, ನನ್ನ ಜೀವ ಭಯ, ನನಗೆ ಜೀವ, ನನಗಿನ್ನೂ ಬದುಕಬೇಕು, ನಿಮ್ಮ ಸೇವೆ ಮಾಡಬೇಕು ಅಂತೆಲ್ಲ ಕಥೆಗಳನ್ನು ಕಟ್ತಾನೆ ಈ ನರಿ. ಒಂದು ಕ್ಷಣ ಯೋಚನೆ ಮಾಡಿದಂತಹ ಸನ್ಯಾಸಿ ಸರಿ ಅಂತ ಹೇಳಿ ಹುಲಿಯಾಗಿ ಮಾರ್ಪಡಿಸ್ತಾರೆ. ಕಾಡಿನಲ್ಲಿ ಇರುವಂತಹ ದೊಡ್ಡ ಹುಲಿಯಾಗಿ ಇಲಿಯಾಗಿದ್ದಂತಹ ಬೆಕ್ಕಾಗಿದ್ದಂತಹ ನರಿಯಾಗಿರುವಂತಹ ಈ ಪ್ರಾಣಿ ಈಗ ಹುಲಿಯಾಗುತ್ತೆ. ಹುಲಿಯಾಗ್ತದ ಹಾಗೇನೆ ಇನ್ನು ಯಾರು ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹಾಗೆ ಎಲ್ಲರ ಮೇಲೂ ಕೂಡ ಆಜ್ಞೆಯನ್ನು ಹೇಳೋದು, ಮತ್ತಿನ್ನೇನೋ ಕೆಲಸ ಮಾಡಿಸ್ಕೊಳ್ಳೋದು, ನಾನು ಯಾರನ್ನು ಬೇಕಾದರೂ ಬೇಟೆ ಆಡ್ಬೋದು ಅನ್ನುವಂತಹ ಒಂದು ದುರಹಂಕಾರನೂ ಕೂಡ ಇತ್ತು. ಮತ್ತಿನ್ನು ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು, ಹುಲಿಯಾಗಿ ಏನೇನು ಕೆಲಸಗಳನ್ನು ಯಾವ್ಯಾವ ರೀತಿಯಲ್ಲಿ ರೂಲ್ ಮಾಡ್ಬೋದು, ಆ ರೀತಿಯಾಗಿ ಈ ಇಲಿಯಾಗಿರೋ ಬೆಕ್ಕಾಗಿದ್ದಂಥ ನಂತರ ನರಿಯಾಗಿದ್ದಂಥ ಹುಲಿ ವರ್ತಿಸೋದಕ್ಕೆ ಪ್ರಾರಂಭಿಸುತ್ತೆ. ನಂತರ ಒಂದು ದಿನ ಹೀಗೆ ಆರಾಮಾಗಿರ್ಬೇಕಾದ್ರೆ ಕಾಡಲ್ಲಿ ಈ ಹುಲಿಗೆ ಒಂದು ಯೋಚನೆ ಬರುತ್ತೆ. ಸನ್ಯಾಸಿ ನಮಗೆ ಇಷ್ಟು ದಿನ ಒಳ್ಳೆ ಮಾತುಗಳನ್ನೆಲ್ಲ ಹೇಳಿ ಪ್ರವಚನವನ್ನೆಲ್ಲ ನೀಡಿ ಹೇಗೆ ಬದುಕಬೇಕು ಅಂತೆಲ್ಲ ಹೇಳಿ ಒಂದು ವೇಳೆ ಅವರ ಸಿದ್ಧಿ ಶಕ್ತಿಯಿಂದ ಹೇಗೆ ನನ್ನನ್ನೆಲ್ಲ ಬದಲಾಯಿಸಿದರೋ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ, ಇದೇ ರೀತಿ ಒಂದು ವೇಳೆ ಅವ್ರಿಗೆ ನನ್ನ ಮೇಲೆ ಸಿಟ್ಟು ಬಂದುಬಿಡ್ತು ಅಂದರೆ ಅವ್ರು ಏನು ಮಾಡ್ಬೋದು, ಮತ್ತೆ ನನಗೆ ಇಲಿಯ ಬದುಕು ಸಿಗುತ್ತಾ ಅಂತ ಹೇಳಿ ಯೋಚನೆ ಬಂದ್ಬಿಡುತ್ತೆ. ಈ ಯೋಚನೆ ಬಂದಿದ್ದೇ ತಡ ಈ ಹುಲಿ ಯೋಚನೆ ಮಾಡುತ್ತೆ, ಸರಿ ನಾನು ಹಾಗಿದ್ರೆ ಈ ಸನ್ಯಾಸಿಯನ್ನೇ ತಿಂದು ಬಿಡ್ತೀನಿ, ಆಗ ಆತನ ಸಿದ್ಧಿ ಶಕ್ತಿ ಎಲ್ಲ ನನ್ನದಾಗುತ್ತೆ ಅಂತ. ಇದು ದುರಹಂಕಾರ ತಾನೆ. ಈಗ ಈ ಹುಲಿ ಸನ್ಯಾಸಿ ಹತ್ರ ನೇರವಾಗಿ ಹೋಗಿ
ಸನ್ಯಾಸಿಗಳೇ, ನೀವು ಇದುವರೆಗೂ ಸಾಕಷ್ಟು ನನ್ನ ಬದುಕನ್ನ ಬದಲಾಯಿಸಿದಿರಿ, ಪರಿವರ್ತಿಸಿದಿರಿ ನಿಮ್ಮ ಸಿದ್ಧಿ ಶಕ್ತಿಯಿಂದ. ನಾನಿವಾಗ ನಿಮ್ಮನ್ನ ತಂದು ಬಿಡ್ತೀನಿ, ಇನ್ನು ಯಾವ ಬದಲಾವಣೆಯೂ ನನಗೆ ಬೇಕಾಗಿಲ್ಲ, ಇದರ ಜೊತೆಯಲ್ಲಿ ನಿಮ್ಮ ಸಿದ್ಧಿ ಶಕ್ತಿಯು ಕೂಡ ನನ್ನದಾಗುತ್ತೆ ಅಂತ. ಇದನ್ನು ಕೇಳಿದಂತಹ ಸನ್ಯಾಸಿಗೆ ಸಿಟ್ಟು ಬಂದು ತಕ್ಷಣ ಮರುಕ್ಷಣದಲ್ಲಿ ಹುಲಿಯಾಗಿದ್ದಂತಹ ಈ ಒಂದು ಇಲಿಯನ್ನ ಮತ್ತೆ ಇಲಿಯಾಗಿ ಮಾಡಿಬಿಡ್ತಾರೆ. ಈ ಕಥೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ, ಎಷ್ಟೇ ದೊಡ್ಡವರಾಗಿದ್ರು ಕೂಡ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಮರಿಬಾರ್ದು ಅಂತ. ಹಾಗೆ ಯಾವುದೇ ಹಂತದಲ್ಲಿದ್ದರೂ ಕೂಡ ನಾವು ಏನಾಗಿದ್ವಿ ಅನ್ನೋದನ್ನು ಮಾತ್ರ ಮರಿಬಾರ್ದು ಅನ್ನೋದನ್ನು ಈ ಕಥೆಯ ಮೂಲಕ ನಾವು ತಿಳ್ಕೊಳ್ತೀವಿ. ಇದು ಪಂಚತಂತ್ರದ ಮುಖ್ಯ ನೀತಿಯಾಗಿದ್ದರೆ ಈ ಒಂದು ಕಥೆಯನ್ನು ಮತ್ತೆ ನೀವು ನೋಡ್ತಾ ಹೋದಾಗ, ಕೇಳಿಸ್ಕೊಳ್ತಾ ಹೋದಾಗ ಮತ್ತಷ್ಟು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾ ಹೋಗುತ್ತೆ. ಇದು ಈ ವಾರದ ಪಂಚತಂತ್ರದ ಕಥೆ. ಹಾಗೆ ಮತ್ತೆ ಮುಂದಿನ ವಾರ ಮತ್ತೊಂದು ಕಥೆಯ ಜೊತೆಗೆ ನಾನು ಹಾಜರಾಗ್ತೀನಿ. ಹಾಗೆ ತಪ್ಪದೆ ಬೆಳಗ್ಗೆ 5-7 ಗಂಟೆಯವರೆಗೆ ರೇಡಿಯೋ ಸಿಟಿ 91.1 ಅಲ್ಲಿ ಶುಭೋದಯ ಕೇಳೋದಕ್ಕೆ ಮಾತ್ರ ಮರಿಬೇಡಿ. ಸದ್ಯಕ್ಕೆ ಸೈನಿಂಗ್ ಆಫ್, ಆರ್ಜೆ ನಿಖಿತಾ. ನಮಸ್ಕಾರ.